ನೇರ ಪ್ರಸಾರದಲ್ಲಿ ಖ್ಯಾತ ಕನ್ನಡ ಚಿತ್ರರಂಗ ನಟಿ ಹಾಗೂ ರಾಜಕಾರಣಿಗಳು ಆಗಿರುವಂತಹ ತಾರಾ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಆರೋಗ್ಯ ಹೇಗಿದೆ ಮೇಡಮ್? ಈಗ ಚೆನ್ನಾಗಿದ್ದೀನಿ. ಒಂದ್ ಮೂರ್ ನಾಲ್ಕು ದಿವಸದಿಂದ ಹೊರಗಡೆ ನೋಡ್ತಾ ಇದ್ದೀನಿ. ಹೋಮ್ ಕ್ವಾರಂಟೈನ್ ಅಲ್ಲಿ ಇದ್ದೆ ನಾನು. ಈಗ ಬೆಟರ್, ಡೆಫಿನೆಟ್ ಆಗ್ಬೇಕು. ಹೇಳಿ ಮೇಡಮ್, ಈ ಕೊರೋನಾ ಮುನ್ನೆಚ್ಚರಿಕೆ ಹಾಗೂ ಕೊರೋನಾ ಈ ಒಂದು ದಿನಮಾನಗಳಲ್ಲಿ ಜನರು ಯಾವ ರೀತಿ ಎಚ್ಚೆತ್ಕೋಬೇಕು, ಜೊತೆಗೆ ಜನರ ಪಾತ್ರ ಯಾವ ರೀತಿ ಇರುತ್ತೆ ಅಂತ ತಾವು ಹೇಳ್ಬೋದು? ಮೊದಲನೇದಾಗಿ ಭಯ ಬಿಡಬೇಕು, ಯಾಕಂದ್ರೆ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ನನಗೂ ಕೂಡ ಕೊರೋನಾ ಪಾಸಿಟಿವ್ ಬಂದು ಮನೆಯಲ್ಲಿ ನನಗೆ, ನನ್ನ ತಾಯಿಗೆ, ನನ್ನ ಯಜಮಾನರಿಗೆ ಮೂರೂ ಜನಕ್ಕೆ ಬಾಧಿತರಾಗಿದ್ವಿ. ನನಗೂ ನನ್ಗೆ ಯಜಮಾನರಿಗೆ ತುಂಬಾ ಭಯ ಇದ್ದಿದೆ ಏನು ಅಂತಂದ್ರೆ, ನನ್ನ ತಾಯಿಗೆ 70+ ಆದ್ರಿಂದ ಅವರಿಗೆ ತುಂಬಾ ತೊಂದರೆ ಆಗ್ಬಿಡುತ್ತೆ ಅನ್ನೋ ತರ ತುಂಬಾ ಭಯ ಪಟ್ಟಿದ್ವಿ. ಆದ್ರೆ ಅಫ್ಕೋರ್ಸ್ ಭಯ ಆಗ್ತದೆ. ಮನೇಲಿ ಫಸ್ಟ್ ನಾವು ಮಾಡಿದ ಕೆಲಸ ನಮ್ಗೆ ಕನ್ಫರ್ಮ್ ಆಗಿ ಇದೆ ಅಂತ ಗೊತ್ತಾಗಿದ್ದಷ್ಟು ಮನೆ ನಮ್ದು ಒಟ್ಟು ಕುಟುಂಬ ನಾವು ಅಂದ್ರೆ ಜಾಯಿಂಟ್ ಫ್ಯಾಮಿಲಿ. ನಮ್ಮ ಮೂರ್ ಜನ ಬಿಟ್ಟು ಎಲ್ಲರನ್ನು ಫಸ್ಟ್ ಮೈಗ್ರೇಟ್ ಮಾಡಿದ್ವಿ. ಎಲ್ಲರನ್ನು ನನ್ನ ಬ್ರದರ್ ಮನೆಗೆ, ಬ್ರದರ್ ಮನೆಗೆ, ಎಲ್ಲೆಲ್ಲಿ ಎಷ್ಟೆಷ್ಟು ಜನ ಹೋಗ್ಬೋದು ಎಲ್ಲರನ್ನು ಕಳಿಸಿ ನಾವು ಮೂರೇ ಜನ ಮನೇಲಿ ಉಳಿದಿದ್ದು. ಅದು ಮೂರು ಜನನು ಬೇರೆ ಬೇರೆ ರೂಮ್ ಗಳಲ್ಲಿ ಇದ್ದಿದ್ದು. ಫಸ್ಟ್ ಕೆಲಸ ನಾವು ಮಾಡಿದ್ದದು. ಅದಾದ್ಮೇಲೆ ಇದು ಬಹಳ ಪ್ಯಾನಿಕ್ ಅಂತೂ ಆಗುತ್ತೆ. ನನ್ಗೆ ತುಂಬಾ ಸುಸ್ತಾಯ್ತು, ಮತ್ತೆ ನಾಲ್ಗೆ ರುಚಿ ಕಳ್ಕೊಳ್ತು, ವಾಸನೆ ಬರ್ತಿರ್ಲಿಲ್ಲ, ಏನು ಸ್ಮೆಲ್ ಬರ್ತಿರ್ಲಿಲ್ಲ. ಆಮೇಲೆ ಲೂಸ್ ಮೋಷನ್ ಆಗ್ತಿತ್ತು, ತುಂಬಾ ಅಂದ್ರೆ ತುಂಬಾ ಸುಸ್ತಾಗ್ತಿತ್ತು. ಪಕ್ಕದಲ್ಲೇ ಫೋನ್ ರಿಂಗ್ ಆದ್ರೂ ಫೋನ್ ಇಟ್ಕೊಳ್ಳೋಕೆ ನಿಶಕ್ತಿ. ಪಕ್ಕದಲ್ಲಿ ಒಂದ್ ಗ್ಲಾಸ್ ಇಟ್ಕೊಂಡು ನೀರ್ ಇಟ್ಕೊಂಡಿದ್ರು, ಅದನ್ನ ಕುಡಿಯಬೇಕೆ ಎತ್ತಿ ಕುಡಿಯಬೇಕೆ ಯಾರು ಕುಡಿಸ್ಬಾರ್ದ ಅನ್ನೋದಷ್ಟು ಸುಸ್ತು ಇದಾಗ್ತಾ ಇತ್ತು. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಗೆ ಮನೋಬಲ ಇರಬೇಕು ಅಂತಂದ್ರೆ, ನಿಜವಾಗ್ಲೂ ಅದನ್ನ ನಿಗ್ರಹಿಸುವಂತ ಮನಸ್ಸಿನ ಶಕ್ತಿ ಮುಂದೆ ಯಾವತ್ತೂ ಇಲ್ಲ. ಖಂಡಿತವಾಗಿ ಮೇಡಮ್, ಖಂಡಿತವಾಗಿಯೂ. ಅದರಿಂದ ಫಸ್ಟ್ ನಾವು ಮಾಡಬೇಕಾಗಿರೋದು, ಈ ತರದ ಲಕ್ಷಣಗಳು ಗೊತ್ತಾಗಿದ ತಕ್ಷಣ ಮೊದಲನೇದಾಗಿ ಮನೆ ಎಲ್ಲರಿಂದನು ಸ್ವಲ್ಪ ದೂರ ಉಳಿಬೇಕು, ಡಿಸ್ಟೆನ್ಸ್ ಇರಬೇಕು. ನಂಬರ್ ಒನ್, ನಾವೇ ನಿರ್ಬಂಧಿಸ್ಕೋಬೇಕು ಅಂತಂದ್ರೆ, ಹೊರಗಡೆ ಹೋಗದಾಗೆ, ನಮ್ಮಿಂದ ಬೇರೆ ತೊಂದರೆ ಆಗದಾಗೆ. ಈಗ ನಮ್ಮಲ್ಲಿ ಮೂರು ಜನಕ್ಕೆ ಬಾರ್ಡರ್ ಲೈನ್ ಎಲ್ಲ ಇದ್ರಿಂದ ಯಾವ ನಮ್ಮ ಮೂರು ಜನನು ಆಸ್ಪತ್ರೆಗೆ ಅಡ್ಮಿಟ್ ಆಗ್ಲಿಲ್ಲ. ಎಲ್ಲ ಟೆಸ್ಟ್ ಗಳನ್ನು ಕೂಡ ಮನೆಗೆ ಬಂದು ಬ್ಲಡ್ ಟೆಸ್ಟ್ ಆಗ್ಲಿ ಎಲ್ಲ ಮಾಡಿದ್ರು, ಬಟ್ ಸಿಟಿ ಸ್ಕ್ಯಾನ್ ಮತ್ತೆ ಎಕ್ಸ್ರೇ ಮಾತ್ರ ಹೊರಗಡೆ ಹೋಗ್ಬೇಕಾಗಿ ಬಂತು. ಅದು ನೆಗೆಟಿವ್ ಅಂತ ಬಂದ ಮೇಲೆ, ಅಂದ್ರೆ ನಮ್ಗೆ ಎಫೆಕ್ಟ್ ಆದ್ಮೇಲೆ ನಮ್ಗೆ ಏಳನೇ ದಿನಕ್ಕೆ ನೆಗೆಟಿವ್ ರಿಪೋರ್ಟ್ ಅಂತ ನಮ್ಗೆ ಬಂದಾದ್ಮೇಲೆ ನಾವು ಸಿಟಿ ಸ್ಕ್ಯಾನ್ ಮತ್ತೆ ಎಕ್ಸ್ರೇ ಎಲ್ಲ ಮಾಡಿ ಬಂದ್ವಿ. ಇದಾದ್ಮೇಲೆ ಆಗಾಗ ಕೈ ತೊಳಿತಾನೆ ಇರ್ಬೇಕು, ಆದಷ್ಟು ಮಟ್ಟಿಗೆ ಕೈಗೆ ತೊಳಿತಾ ಇರ್ಬೇಕು. ಮತ್ತೆ ಊಟದ ಬಗ್ಗೆ ಬಹಳಷ್ಟು ಗಮನ ಕೊಡ್ಬೇಕು. ಬಿಸಿ ಬಿಸಿಯಾದ ಊಟ ಮನೆ ಊಟನೇ ಮಾಡ್ಬೇಕು, ಹೊರಗಡೆಯಿಂದ ತರಿಸೋದು ಪೂರ್ತಿ ಆಗಿ ನಿಲ್ಲಿಸ್ಬೇಕು. ನಮ್ಗೆ ಅನ್ಸೋದು, ನನಗೆ ತುಂಬಾ ಕೇಸಸ್ ಅಂದ್ರೆ ಬಹಳ ಭಯ ಅಫ್ಕೋರ್ಸ್, ಯಾಕಂದ್ರೆ ನಮ್ಗೆ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ. ಅದು ನಾನು ಹೇಳಿದ್ನಲ್ಲ, ಪಕ್ಕದಲ್ಲಿ ಫೋನ್ ರಿಂಗ್ ಆಗ್ತಿರುತ್ತೆ, ಅದ್ ನಾನು ನಿಂತ್ಕೊಂಡು ಮಾತಾಡ್ಬೇಕು ಅಂತ ಆಸೆ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಅದರಿಂದ ಬೇರೆ ಯಾರಾದ್ರೂ ಹೇಳಿದ್ರೆ ನನ್ಗೆ ಅದನ್ನ ಅಷ್ಟಾಗಿ ಹಚ್ಕೊಳ್ತಿರ್ಲಿಲ್ವೇನೋ. ನನ್ ಅದನ್ನ ತೆಗೆದು ಆನ್ಸರ್ ಮಾಡಕ್ ಆಸೆ, ಅದ್ರ ತೆಗಿದೇ ಇರುವಷ್ಟು ಶಕ್ತಿ ಇರುತ್ತೆ. ಆವಾಗ ಭಯ ಹುಟ್ಟುತ್ತೆ ಮನಸ್ಸಲ್ಲಿ, ಯಾಕಂದ್ರೆ ಇವ್ನು ಏನಪ್ಪ, ನಾನು ಏನಾಗೋಯ್ತು, ನಾನು ಇನ್ ಎದ್ದೊಳಕಾಗುತ್ತೋ ಇಲ್ವೋ, ಇನ್ ಓಡಾಡ್ತೀನೋ ಇಲ್ವೋ, ಇನ್ ನಾರ್ಮಲ್ ಆಗಿ ಇರಕ್ಕಾಗುತ್ತೋ ಇಲ್ವೋ, ಈ ತರದೆಲ್ಲವೂ ನಮ್ಗೆ ಅನುಮಾನಗಳು ಬರುತ್ತೆ. ಆ ಟೈಮಲ್ಲಿ ನಾವು ಡೆಫಿನೆಟ್ ಆಗಿ ಒಂಥರ ಆತಂಕಾಗುತ್ತೆ ಅಂತ. ಖಂಡಿತವಾಗಿ ಮೇಡಮ್, ತಮಗೆ ಆತಂಕ ಬಂದಾಗ ತಮ್ಮ ಮನೋಸ್ಥೈರ್ಯ ಅಂತ ತಾವು ಹೇಳ್ತಾ ಇದ್ರಿ, ಮನೋಸ್ಥೈರ್ಯದಲ್ಲಿ ತಾವು ಏನ್ ಯೋಚನೆ ಮಾಡ್ತಾ ಇದ್ರಿ? ಎಸ್, ನಾನು ಇದನ್ನ ನಾವೇನ್ ಮಾಡ್ತಿದ್ದೆ ಅಂದ್ರೆ, ಮುಖ್ಯವಾಗಿ ನಮ್ಮ ವೇಣು ನಮ್ಮ ಯಜಮಾನರು, ಅಫ್ಕೋರ್ಸ್ ನಾನು, ಫಸ್ಟ್ ಮನೇಲಿ ಸ್ತೋತ್ರಗಳು ಹಾಕ್ಬಿಡ್ತಾ ಇದ್ವಿ. ಒಳ್ಳೆಯ ಹಾಡುಗಳು, ದೇವರ ಹಾಡುಗಳು, ದೇವರ ಸ್ತೋತ್ರಗಳು, ಆದಿತ್ಯ ಹೃದಯ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಈ ತರದ ಒಂದು ಬರೀ ನಾ ಕೇಳೋದು, ಒಂದು ಒಳ್ಳೆಯ ಮ್ಯೂಸಿಕ್ ಕೇಳಬಹುದು. ಅಫ್ಕೋರ್ಸ್ ನಾವ್ ಇದನ್ನ ಸ್ತೋತ್ರಗಳನ್ನ ಹಾಕೊಂಡ್ವಿ. ಅದಾದ್ಮೇಲೆ ಹೆಚ್ಚು ಪುಸ್ತಕಗಳನ್ನ ಓದಿದ್ವಿ. ಆಮೇಲೆ ಎಷ್ಟೇ ಸುಸ್ತಾಗ್ತಿದ್ರು ಅದನ್ನ ನಿಗ್ರಹಿಸೋ ಇದು ಮಾಡ್ಕೊಂಡ್ವಿ. ಅದನ್ನ
ಕಷ್ಟಪಟ್ಟು ಅದನ್ನ ಓವರ್ಕಮ್ ಮಾಡ್ಕೊಂಡ್ವಿ. ಅಫ್ಕೋರ್ಸ್ ಅದು ಹೇಳಿದ್ನಲ್ಲ, ನಮ್ಗೆಲ್ಲ ಒಂದು 7-8 ದಿನಕ್ಕೆ 3 ಜನಕ್ಕೆ ನಮ್ಗೆ ನೆಗೆಟಿವ್ ಬಂತು. ನೆಗೆಟಿವ್ ಬಂದ್ರು ಕೂಡ ನಮ್ಮನೇಲಿ ಯಾರನ್ನು ಕರೆಸ್ಕೊಂಡಿಲ್ಲ. ಬಹುಶಃ ನನ್ನ ಮಗನ್ನ ನಾನು ಒಂದು 14 ದಿನ ಅವನನ್ನ ದೂರ ಇಟ್ಟಿದ್ದು ನನ್ನ ಜೀವನದಲ್ಲಿ ಇದೇ ಮೊದಲು ಇದೇ ಕೊನೆ ಹಾಕ್ಬೇಕು. ಯಾಕಂದ್ರೆ ಅವ್ ಅವ್ನು ಸಣ್ಣ ಇದ್ರು, ಅವನನ್ನ ನನ್ನ ಬ್ರದರ್ ಮನೇಲಿ ಪಾಪ ಅವರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಅವನ್ನ. ಒಂಥರ ನಮ್ಮನ್ನ ನಾವ್ ಅರ್ಥಕೊಳ್ಳೋಷ್ಟು ಸಮಯ ಭಗವಂತ ನನ್ಕ ಅಂತ ಅನಿಸ್ತು. ಓಕೆ ಮೇಡಮ್, ಹಾಗೆ ಇನ್ನೊಂದು ನಾನು ಪ್ರಶ್ನೆ ನಿಮ್ಗೆ ಕೇಳ್ಕೊ ಏನಂತಾರೆ, ಒಂದು ವೈಯಕ್ತಿಕವಾಗಿ ನಮ್ಗೆ ಇಷ್ಟೆಲ್ಲ ಆರೋಗ್ಯದ ಸಮಸ್ಯೆಗಳು ಬಂದಾಗ ಮನೋಸ್ಥೈರ್ಯಗಳು ಹೆಚ್ಚಾಗಿರ್ಬೇಕು, ಇದು ನಮ್ಗೆ ಒಂದು ರೋಗ ನಿರೋಧಕ ಶಕ್ತಿಯಾಗಿ ಪರಿವರ್ತನೆ ಮಾಡಿಸುತ್ತೆ ಅಂತೇಳಿ. ಹಾಗೆ ಇನ್ನೊಂದು ಪ್ರಶ್ನೆ ವೃತ್ತಿ ಬಗ್ಗೆ ನಾವು ಮಾತನಾಡೋದಂತಂದ್ರೆ, ತಾವು ಇಷ್ಟೊಂದು ಚಿತ್ರಗಳಲ್ಲಿ ಅಭಿನಯ ಮಾಡಿದರೆ, ಕಳೆದ 1 ವರ್ಷದಿಂದ ಚಿತ್ರರಂಗಕ್ಕೆ ಜೊತೆಗೆ ಈ ಕೊರೋನಾದಿಂದ ಹಲವಾರು ಕ್ಷೇತ್ರಗಳು ಕೂಡ ಸ್ಥಗಿತಗಳು, ಅದ ನಂತರ ಇವಾಗ್ಲೂ ಸಹಿತ ಇಡೀ ಚಿತ್ರರಂಗ ಹಾಗೂ ಹಲವಾರು ಎಲ್ಲಿ ಜನ ಸಂದಣಿ ಹೆಚ್ಚಾಗಿ ಅಲ್ಲೆಲ್ಲವೂ ಕೂಡ ನಿರ್ಬಂಧಗಳನ್ನ ಹೇರಲಾಗಿದೆ. ಇಂಥ ಸಂದರ್ಭದಲ್ಲಿ ಇಲ್ಲಿರುವಂತಹ ವೃತ್ತಿಪರ ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಈ ಒಂದು ಪ್ರಶ್ನೆಯನ್ನ ಅಥವಾ ಈ ಒಂದು ಸಂದರ್ಭವನ್ನ ಯಾವ ರೀತಿ ಎದುರಿದ್ರೆ ಅವರಿಗೆ ಒಂದ್ ಸ್ವಲ್ಪ ಧೈರ್ಯ ಬರಬಹುದು ಮೇಡಮ್? ಇಲ್ಲ, ಹೋದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಎಷ್ಟೋ ಬೆಟರು. ಹೋದ ವರ್ಷ ತಿಂಗಳಾನ್ಗಟ್ಲೆ ಕೆಲ್ಸಗಳಿರ್ಲಿಲ್ಲ, ಅಂದ್ರೆ ದಿನಗೂಲಿಯನ್ನೇ ನಂಬಿ ಬದುಕುತ್ತಿರೋ ಜೀವಿಗಳಿಗೆ ಜೀವನಕ್ಕೆ ತುಂಬಾ ಸಿನಿಮಾ ಅದು ತುಂಬಾ ಬಾಧಿತ ಕ್ಷೇತ್ರಗಳಲ್ಲಿ ಸಿನಿಮಾ ಕೂಡ ಬಹಳ ಪ್ರಮುಖವಾದಿತ್ತು. ಹೋದ ವರ್ಷದಲ್ಲಿ ನನಗ್ ಬಹಳ ಆಶ್ಚರ್ಯ ಕೂಡ, ಇವಾಗ ನಾನೇ ವೈಯಕ್ತಿಕವಾಗಿ ತಗೊಂಡ್ರೆ ಹೋದ ವರ್ಷ ಬಹಳಷ್ಟು ಚಿತ್ರಗಳಲ್ಲಿ ಅಲ್ಲಿ ತುಂಬಾ ಸೀರಿಯಸ್ ಆಗಿದ್ರು ನಾನು ತೊಡಗಿದ್ದೆ, ಅಂದ್ರೆ ಪರ್ಸನಲ್ ಆಗಿ ನಾನೇ ಹೋಗಿ ಮಾಡ್ತಾ ಇದ್ದೆ. ಅವಾಗೆಲ್ಲ ಬರ್ದೇ ಇದ್ದು ನನ್ಗೆ ಈಗ ಬಂದ್ಬಿಡ್ತಲ್ಲ ಅಂತ ಅಂತ ಒಂದ್ಸತಿ ಅನ್ಸುತ್ತೆ. ಬಟ್ ಇದು ಒಂದು ಕ್ಷೇತ್ರಕ್ಕೆ ಎರಡು ಕ್ಷೇತ್ರಕ್ಕೆ ಅಂತಲ್ಲ, ಇಡೀ ಪ್ರಪಂಚವೇ ಇದರಲ್ಲಿ ನಲಗ್ತಾ ಇದೆ. ಅವಾಗ ನಮ್ಗೆ ಆರೋಗ್ಯದ ಬಗ್ಗೆ ನಾವೇ ನಿಗ್ರಹ ಮಾಡ್ಕೊಂಡು ಬಹುಶಃ ಚಿತ್ರ ರಂಗದ ಎಲ್ಲಾ ಹಿರಿಯರು ಇದನ್ನ ಅರ್ಥ ಮಾಡ್ಕೊಳ್ತಾರೆ ಅಂತ ನಾನು ಭಾವಿಸ್ತಿದ್ದೀನಿ. ಕಷ್ಟ ಅನ್ನೋದು ಬರೀ ನಮಗೆ ಅವರಿಗೆ ಇವರಿಗೆ ಅಂತಿದೆ ಅಂತಲ್ಲ, ಆದ್ರೆ ಡೆಫಿನೆಟ್ ಕರೆಕ್ಟ್ ದಿನಗೂಲಿನ ನಂಬಿ ಬರುತ್ತಾ ಇರೋ ಚಲನಚಿತ್ರ ರಂಗದಲ್ಲಿ ಅಂಥ ಜೀವನ ಅಂತವ್ರಿಗೆ ಸ್ವಲ್ಪ ಕಷ್ಟ ಆಗ್ಬಹುದು ಈಗಕ್ಕೆ, ಬಟ್ ಎಲ್ಲರೂ ಪಡ್ತಿದ್ದಾರೆ. ನಾನು ಹೇಳೋದು ದೊಡ್ಡ ದೊಡ್ಡ ಹೀರೋಗಳು ಅಂತ ಅನ್ಸ್ಕೊಂಡ್ರು. ಇವಾಗ ಒಂದ್ ಎಕ್ಸಾಂಪಲ್ ಗೆ ಒಬ್ಬರ ಹೆಸರನ್ನ ತಗೊಳ್ತೀನಿ, ದರ್ಶನ್ ಅವರು. ಅವರು ಬಣ್ಣ ಹಚ್ಚೆ ಬಹುಶಃ ಒಂದರಿಂದ 2 ವರ್ಷ ಆಗೋಯ್ತು, ಯಾವ ಚಲನಚಿತ್ರ ಅವ್ರ ಹೊಸ ಚಿತ್ರಗಳು ಯಾವ್ದು ಪ್ರಾರಂಭ ಆಗ್ಲಿಲ್ಲ. ಆಮೇಲೆ ತುಂಬಾ ಜನ ಧ್ರುವ ಸರ್ಜೆ ಅವ್ರದ್ದು ಆತಂದು ಯಾವ್ದು ಹೊಸ ಪ್ರಾರಂಭ ಆಗ್ಲಿಲ್ಲ, ಯಶ್ ಅವ್ರದ್ದು ಪ್ರಾರಂಭ ಆಗಿ ಅಂದ್ರೆ ಯಾರು ಈವನ್ ದೊಡ್ಡ ದೊಡ್ಡ ಕಲಾವಿದ್ರು ಕೂಡ ಅವ್ರ್ಯಾರು ಸುದೀಪ್ ಅವ್ರು ಯಾರನ್ನು ಹೊಸ ಸಿನಿಮಾಗಳನ್ನ ಮಾಡಕ್ ಈ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಯಾರು ಮಾಡಲಿಲ್ಲ, ಯಾರು ಸ್ಟಾರ್ಟ್ ಮಾಡಲಿಲ್ಲ, ಯಾರು ಶೂಟಿಂಗ್ ಮಾಡಲಿಲ್ಲ. ಅಂದ್ರೆ ಬರೀ ಇವ್ರಂತಲ್ಲ, ಇವನ್ ದೊಡ್ಡ ದೊಡ್ಡ ಸ್ಟಾರ್ಗಳು ಕೂಡ ಈ ಇದ್ರಲ್ಲಿ ಹಾಗೆ ದೇರ್ ಆಲ್ ವೇಟಿಂಗ್. ಅವರು ಎಲ್ಲ ಸ್ಕ್ರಿಪ್ಟ್ ಗಿಫ್ಟ್ ಎಲ್ಲ ರೆಡಿ ಆಗಿದ್ರು ಕೂಡ ಅವ್ರೆಲ್ಲರೂ ಕಾಯ್ತಾನೆ ಇದ್ದಾರೆ ಈಗಲೂ. ಈ ನಮ್ಮ ನಾವೆಲ್ಲರೂ ಎಲ್ಲರೂ ಅಫ್ಕೋರ್ಸ್ ಪ್ರಪಂಚವೇ ಕಾಯ್ತಿದೆ ಈ ತಂದು ಸಂಕಷ್ಟ ಅನುಕೂಲಕ್ಕೆ ಹೋಗಿ ಮತ್ತೆ ನಮ್ಮ ಜೀವನ ಎಲ್ಲರೂ ನಾರ್ಮಲ್ ಆಗ್ಬೇಕಂತ ಹೇಳಿ. ನಮಸ್ಕಾರ ಮೇಡಮ್, ತಮಗೆ ಈ ಪೋಸ್ಟ್ ಕೋವಿಡ್ ಸಂಬಂಧಪಟ್ಟಂಗೆ ಹೀಲಿಂಗ್ ಆಗಿ ನಮ್ಮ ಆಯುಷ್ ವತಿಯಿಂದ ಅಥವಾ ಆಯುರ್ವೇದದ ವತಿಯಿಂದ ಈ ಚವನ್ ಪ್ರಾಶು ಅಥವಾ ಕೇಂದ್ರ ಸರ್ಕಾರವೇ ಇದನ್ನು ರೆಕಮೆಂಡ್ ಮಾಡಿದೆ, ಪೋಸ್ಟ್ ಕೋವಿಡ್ ಪೇಷಂಟ್ಗಳಿಗಾಗಿ ಈ ಚವನ್ ಪ್ರಾಶು ಮತ್ತು ಅಶ್ವಗಂಧ ಟ್ಯಾಬ್ಲೆಟ್ಗಳನ್ನು ಉಪಯೋಗಿಸಿದ್ರೆ ಉತ್ತಮ. ಅದರ ಜೊತೆ ಜೊತೆಯಾಗಿ ನಿಮಗೆ ನಿಶಕ್ತಿ ಯಾಕೆ ಆಗ್ತಾ ಇದ್ದು ಅಂದರೆ ಎಲೆಕ್ಟ್ರಾಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಪ್ರತಿಯೊಂದಕ್ಕೆ ಎಲೆಕ್ಟ್ರಾಲ್ ಇಂಬ್ಯಾಲೆನ್ಸ್. ಹಾಗಾಗಿ ನಾವು ದ್ರಾವಣಾಂಶ ಅಂದರೆ ನೀರಿನಂಶ ಜಾಸ್ತಿ ತಗೊಳ್ತಾ ಇದ್ರೆ, ನೀ ಜ್ಯೂಸ್ ಭಾಗವಾಗಿ ಆಗಲಿ ಅಥವಾ ಎಲೆಕ್ಟ್ರಾಲ್ ರೂಪದಲ್ಲಿ ಆಗಲಿ ತೆಗೆದುಕೊಂಡ್ರೆ ಆ ನಿಶಕ್ತಿ ಕಡಿಮೆ ಆಗುವಂಥ ಚಾನ್ಸ್ ಇರುತ್ತೆ. ವಿಶೇಷವಾಗಿ ನಾವು ವಿಟಮಿನ್ ಸಿ ಇರುವಂಥ ಅಂದರೆ ನಾವು ನೆಲ್ಲಿಕಾಯಿ ರಸ ಕುಡಿಬೋದು, ಅದರ ಜೊತೆಗೆ ನಾವು ಈ ನಿಂಬೆಹಣ್ಣಿನ ರಸನು ಸಹಿತ ಸೇವಿಸ್ಬೋದು, ಎಲೆಕ್ಟ್ರಾಲ್ ಪೌಡರ್ ಜೊತೆಗೆ ಸೇರಿಸ್ಕೊಂಡ್ರೆ ನಮಗೊಂದು ವೀಕ್ನೆಸ್ ಅಂತ ಏನು ಬರುತ್ತೆ ತಾವು ಹೇಳಿದ್ರಿ, ಎಷ್ಟು ಸುಸ್ತಾಗಿತ್ತು ನಾವು ಫೋನ್ ಎತ್ತುಕೊಳ್ಳೋದೇ ಇರುವಷ್ಟು ಸುಸ್ತಾಗಿತ್ತು ಅಂದರೆ ಈ ಎಲೆಕ್ಟ್ರಾಲಿಕ್ ಇಂಬ್ಯಾಲೆನ್ಸ್ ಇಂದ ಆಗಿರೋದ್ರಿಂದ ಪ್ರತಿಯೊಬ್ಬರು ಸಹಿತ ದ್ರಾವಣಾಂಶವನ್ನು ಜಾಸ್ತಿ ತೆಗೆದುಕೊಂಡ್ರೆ ತಮ್ಮ ಒಂದು ಶಕ್ತಿಯನ್ನು ಗೇನ್ ಮಾಡಬಹುದು ಒಂದು ಕೊರೋನಾ ಪೀರಿಯಡ್ ಅಲ್ಲಿ. ತದನಂತರ ಈ ಏನ್ ಆಗಿರ್ತದೆ ಡ್ಯಾಮೇಜ್ ಪ್ಯಾಚಸ್ ಅಂತ ಆಗ್ತವೆ ಆಕ್ಚುಲಿ ಯೂಶಲಿ ಈ ವೈರಲ್ ಅಟ್ಯಾಕ್ ಇಂದ ಆದಂತ ಪ್ಯಾಚಸ್, ಅದು ಹೀಲ್ ಆಗ್ಬೇಕಂದ್ರೆ ವಿಟಮಿನ್ ಸಿ ಬಹಳ ಮುಖ್ಯವಾಗಿದೆ. ಹಾಗಾಗಿ ವಿಟಮಿನ್ ಸಿ ರಿಚ್ ಇರುವಂತ ನಮ್ಮ ಚವನ್ ಪ್ರಾಶ್ ನೆಲ್ಲಿಕಾಯಿಂದ ಮಾಡಿದಂತ ಒಂದು ಚವನ್ ಪ್ರಾಶ್ ಇದೆ ಅಂತದ್ದು, ಮತ್ತು ಅಶ್ವಗಂಧ ಇಮ್ಯುನೋ ಮಾಡ್ಯುಲೇಟರ್ ಅಂತ ಅಶ್ವಗಂಧ, ಅದು ನಮ್ಮ ಶ್ವಾಸಕೋಶಕ್ಕೆ ಸ್ಟ್ರೆಂತ್ ಕೊಡುತ್ತೆ ಅಂತದನ್ನು ಟ್ಯಾಬ್ಲೆಟ್ ಜನರಲ್ ಸಾಮಾನ್ಯ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ರು ಹೆಣ್ಮಕ್ಳಿಗೆ ಅಶ್ವಗಂಧ
ಅಲ್ಲ ಇದು ಅಮ್ಯೂನೋ ಮಾಡ್ಯುಲೇಟರ್ ಚೆನ್ನಾಗಿ ಬಹಳ ಬಹಳ ಇದರಲ್ಲಿ ಕೆಲಸ ಮಾಡುತ್ತೆ, ಬರೀ ಕೇವಲ ಇದು ಒಂದು ಕೊರೋನಾದಲ್ಲಿ. ನಾನು ತಗೊಂಡಿದ್ದೀನಿ ಆ ಟೈಮಲ್ಲಿ. ಹೌದ್ರಾ? ಹೊಟ್ಟೆ ನೋವು ಎಲ್ಲ ಜಾಸ್ತಿ ಟೈಮಲ್ಲಿ ಅಶ್ವಗಂಧ ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ತಿದ್ದು. ಹೌದು ಮೇಡಮ್. ಅಶ್ವಗಂಧ ರಸಾಯನವನ್ನ ಕೂಡ. ಎಸ್ ಎಸ್ ಮೇಡಮ್. ಅದಮ್ನವರು ಆಗಿದ್ರು, ಆಯುರ್ವೇದಿಕ್ ಡಾಕ್ಟರ್ ಮಾಡಿದ್ರು. ಓಕೆ ಓಕೆ ಮೇಡಮ್. ಈ ಅಶ್ವಗಂಧ ಟ್ಯಾಬ್ಲೆಟ್ ಈ ಒಂದು ಚವನ್ ಪ್ರಾಶ ಅದರ ಜೊತೆಗೆ ನೀವು ಒಂದು ಗುಡುಚಿ ಮತ್ತು ಪಿಪ್ಪಲಿ ಒಂದು ಮಿಶ್ರಣದ ಒಂದು ಪೌಡರ್ ಈ ತರ ತೆಗೆದುಕೊಳ್ತಾ ಇದ್ರೆ ನಿಮಗೆ ಯಾವುದೇ ರೀತಿಯಿಂದ ಬಾಧ್ಯತೆ ಆಗೋದಿಲ್ಲ, ಬಹಳ ಚೆನ್ನಾಗಿ ಫಾಸ್ಟ್ ಆಗಿ ರಿಕವರ್ ಆಗುತ್ತೆ ಮೇಡಮ್. ಇದು ಪ್ರತಿಯೊಬ್ಬರು ಸಹಿತ ಪೋಸ್ಟ್ ಕೋವಿಡ್ ಯಾರ್ಯಾರು ಇದಾರೆ ಪ್ರತಿಯೊಬ್ಬರು ಈ ಒಂದು ಔಷಧಿಗಳನ್ನು ಪ್ರಯೋಗ ಮಾಡಿಕೊಂಡ್ರೆ ಬಹಳ ಉತ್ತಮವಾಗಿ ಒಳ್ಳೆ ಅಂದ್ರೆ ಮುಂದೆ ಸಹಿತ. ಅಶ್ವಗಂಧ ಹೇಳಿದ್ರಿ, ಶವನಪ್ರಾಸ ಹೇಳಿದ್ರಿ, ಇನ್ನೊಂದ್ಯಾವುದು ಗುಡುಚಿ ಅಂದ್ರೆ ಅಮೃತ ಬಳ್ಳಿ ಮತ್ತು ಪಿಪ್ಪಲಿ ಅಂತ ಸಿಗುತ್ತೆ ಮೇಡಮ್, ಇದರ ಒಂದು ಮಿಶ್ರಣದ ಪೌಡರ್. ಅದು ನಾವು ಮಾಡ್ಕೊಳ್ಬಹುದು ಅಥವಾ ಅಂಗಡಿಯಲ್ಲಿ ಸಿಗುತ್ತೆ ಕಾಣಿಸುತ್ತೆ. ಗುಡುಚಿ ಅಂದ್ರೆ ಅಮೃತ ಬಳ್ಳಿ ಪೌಡರ್ ಮತ್ತು ಗುಡುಚಿ ಮತ್ತೆ ಹಿಪ್ಪಲಿ, ದೊಡ್ಡ ಹಿಪ್ಪಲಿ ಅಂತ ಹೇಳ್ತಾರೆ. ಹಾ, ಹಿಪ್ಪಲಿ ಪೌಡರ್ನ ಹೀಟ್ ಪ್ರಕೃತಿ ಇರಬಾರ್ದು ಅಂತವ್ರೇನಿದೆ. ಜೇನುತುಪ್ಪದ ಕೂಡ ಸ್ವಲ್ಪ ಸ್ವಲ್ಪ ಒಂದು ಚಿಟಿಗೆ ಎರಡು ಚಿಟಿಗೆ ಜಸ್ಟ್ ನಾವು ನಾಲ್ಗೆ ಮೇಲೆ ನೆಕ್ತಾ ಇದ್ರೆ ನಮಗೇನತಿ ಹೀಲಿಂಗ್ ಪವರ್ ಚೆನ್ನಾಗುತ್ತೆ, ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಮೂರನ್ನು ನಾವು ಉಪಯೋಗಿಸ್ಕೊಂಡ್ರೆ ನಾವು ಒಳ್ಳೆ ರೀತಿಯಿಂದ ಇರಬಹುದು. ಇದು ಕೇಂದ್ರ ಸರ್ಕಾರ ಸಹಿತ ಇದನ್ನ ಬಗ್ಗೆ ರೆಕಮೆಂಡ್ ಮಾಡಿದೆ ಮೇಡಮ್.